आत्मीय विद्यार्थिगळे शुभोदय ई तरगतिगे स्वागत विद्यार्थिगळे कळेद ओंदु मूरु तरगतिगळल्लि नावु कन्नड व्याकरण भागद मोदल भाग वर्णमालेगळ बग्गे परिचयन माड्कोळ्ळुत्ता इद्दीवि ईगागले ई वर्णमालेयन्नु नावु हलवारु विषयगळ बग्गे तिळ्कोंडिद्देवे वर्णमाले अंदरेनु वर्णमाले विधगळु यावुवु आ विधगळल्लि स्वरगळु मत्ते व्यंजनगळु स्वरगळल्लि मत्ते अदर एरडु विधगळु हागे व्यंजनगळल्लि एरडु विधगळल्लि आगागले ओंदु विधद बग्गे नावु तिळ्कोंडिद्देवे अल्वा हागरे स्वरद विधगळु यावुवु यावुवु निर्दिष्टवाद स्थल उत्पादने उत्तरण
ಬರುವುದು ಕಂಠದಲ್ಲಿ ಹೀಗೆ ಕಂಠಾಕ್ಷರ ಕಂಠಾಕ್ಷರ ಅಂತ ಹೇಳ್ಬಿಟ್ಟಿದ್ದಲ್ಲ ಹಾಗೆ ಅವು ನಿರ್ದಿಷ್ಟವಾದ ಒಂದು ಸ್ಥಳದಲ್ಲಿ ಉತ್ಪಾದನೆ ಆಗ್ತವೆ ಅಥವಾ ಹುಟ್ಟುತ್ತವೆ. ಆದ್ರೆ ಈ ಅವರ್ತೀಯ ವ್ಯಂಜನಗಳು ನಿರ್ದಿಷ್ಟವಾಗಿ ಯಾವುದೇ ಒಂದು ಸ್ಥಳದಲ್ಲಿ ಹುಟ್ಟುವುದಿಲ್ಲ ಅಥವಾ ಉತ್ಪತ್ತಿ ಆಗುವುದಿಲ್ಲ. ಇವು ಬೇರೆ ಬೇರೆ ಸ್ಥಳದಲ್ಲಿ ಉತ್ಪತ್ತಿ ಆಗ್ತವೆ. ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗೆ ವ್ಯತ್ಯಾಸ ಏನಪ್ಪ ಅಂತಂದ್ರೆ, ವರ್ಗೀಯ ವ್ಯಂಜನಗಳು ಒಂದು ನಿರ್ದಿಷ್ಟ ವರ್ಗಕ್ಕೆ ಸೇರ್ತವೆ, ಒಂದು ನಿರ್ದಿಷ್ಟ ವರ್ಗದ ಅಕ್ಷರಗ್ರಾಮವನ್ನ ಗುರುತಿಸುತ್ತವೆ. ಆದ್ರೆ ಅವರ್ಗೀಯಗಳನ್ನು ನಾವು ಒಂದು ನಿರ್ದಿಷ್ಟ ಗುಂಪಿಗೆಲ್ಲ ಸೇರುವುದಿಲ್ಲ. ಮತ್ತೆ ವರ್ಗೀಯ ವ್ಯಂಜನಗಳು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಉತ್ಪತ್ತಿ ಆಗ್ತವೆ, ಹುಟ್ಟುತ್ತವೆ. ಅವರ್ಗೀಯಗಳು ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ಹುಟ್ಟುವುದಿಲ್ಲ. ಒಂದೊಂದು ಅಕ್ಷರಗಳು ಏನ್ ಮಾಡ್ತವೆ, ಬೇರೆ ಬೇರೆ ಸ್ಥಳಗಳಲ್ಲಿ ಅಲ್ವಾ, ಬೇರೆ ಬೇರೆ ಸ್ಥಳದಲ್ಲಿ ಹುಟ್ಟುವುದರಿಂದ ಇವನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ. ಅಂತ ನಿರ್ದಿಷ್ಟವಾಗಿ ಯಾವುದೇ ಒಂದು ಸ್ಥಳದಲ್ಲಿ ಇವು ಹುಟ್ಟುವುದಿಲ್ಲ, ಉತ್ಪತ್ತಿ ಆಗುವುದಿಲ್ಲ. ಹಾಗಾಗಿ ಇವನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ. ಅಂದ್ರೆ ಇವು ಬೇರೆ ಬೇರೆ ಸ್ಥಳದಲ್ಲಿ ನೋಡಿ, ನಾನು ಅಂದ್ರೆ ಹೇಳಿದ ಹಾಗೆ ಕಂಠಗಳು, ಕಾಲಮೆಗಳು, ಮೂರ್ಧನ್ಯಗಳು, ದಂತ್ಯಗಳು, ಕೋಷ್ಠೆಗಳು ಇವು ಆ ಒಂದೊಂದು ಗುಂಪಿನ ಅಕ್ಷರಗಳು ಉತ್ಪತ್ತಿ ಆಗ್ತಕ್ಕಂತಹ ಸ್ಥಳದ ಆಧಾರ ಮೇಲೆ ಅವನ್ನ ವಿಂಗಡಣೆ ಮಾಡಿದ. ಹಾಗೆ ಇವು ಸಹಿತ ಯಾವುದೇ ಒಂದು ಸ್ಥಳದಲ್ಲಿ ಉತ್ಪತ್ತಿ ಆಗಲ್ಲ. ನೀವು ಅಕ್ಷರಗಳನ್ನು ಉಚ್ಚಾರಣೆ ಮಾಡುವಾಗ ನಿಮ್ಮ ಬಾಯಲ್ಲಿ ಆಗ್ತಕ್ಕಂಥ ಕ್ರಿಯೆಯನ್ನ ಗಮನಿಸಿ ಅವಾಗ ನಿಮಗೆ ಏನಾಗುತ್ತೆ, ಇವಳ ಸ್ಪಷ್ಟವಾದಂತಹ ಕಲ್ಪನೆ ನಿಮ್ಮಲ್ಲಿ ಉಂಟಾಗುತ್ತೆ. ನೋಡಿ, ಈ ಅವರ್ಗೀಯ ವ್ಯಂಜನದ ಒಂಬತ್ತು ಅಕ್ಷರ ಅಂದಾಗ ಯ ರ ಲ ವ ಶ ಷ ಸ ಹ ಳ ಇವು ಒಂದು ಅಕ್ಷರಗಳು, ಒಂದೊಂದು ಸ್ಥಳದಲ್ಲಿ ಒಂದೊಂದು ಅಕ್ಷರಗಳು. ನಿಮ್ಮ ಬಾಯಿ ಮತ್ತು ಅಲ್ಲು ಕುಟೆ ಮತ್ತು ನ್ಯಾಲಗೆ ಇವು ಮೂರು ಕ್ರಿಯೆಗಳನ್ನ ಗಮನಿಸಿ. ಮತ್ತೆ ನಿಮ್ಮ ದವಳೆ ಹೊಸಡಂತ ಅಲ್ಲಿ ಗಮನಿಸಿ, ಇವೆಲ್ಲವೂ ಸಹಿತ ಬೇರೆ ಬೇರೆ ಸ್ಥಳದಲ್ಲಿಯೇ ಹುಟ್ಟುವುದರಿಂದ ಇವನ್ನ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ. ಅರ್ಥ ಆಯ್ತಾ ಮಕ್ಕಳೇ? ಅವರ್ಗೀಯ ವ್ಯಂಜನ ಅಂದ್ರೆ ಈ ಒಂಬತ್ತು ಅಕ್ಷರಗಳು ಅಕ್ಷರಗಳು ನಿರ್ದಿಷ್ಟವಾಗಿ ಒಂದು ಸ್ಥಳದಲ್ಲಿ ಹುಟ್ಟುವುದಿಲ್ಲ ಅಥವಾ ಬೇರೆ ಬೇರೆ ಸ್ಥಳದಲ್ಲಿ ಹುಟ್ಟುವುದರಿಂದ ಇವನ್ನ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ. ಒಂಬತ್ತು ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ನಾವು ಮುಂದಿನ ವಾಕ್ಯಕ್ಕೆ ಹೋಗೋಣ. ಈ ವ್ಯಂಜನದಲ್ಲಿ ಕೊನೆಯ ವಿಧ ಆದಂತಹ ಯೋಗ ವಾಹಗಳು, ಯೋಗ ವಾಹಗಳು, ಯೋಗ ವಾಹಗಳ ಸಂಖ್ಯೆ ಒಟ್ಟು ಎರಡು. ಇದಾದ್ರೂ ನಾವು ಸ್ವರಗಳು 13, ವ್ಯಂಜನಗಳು 34, ಒಟ್ಟಲ್ಲಿ ಏನಾಯ್ತು 47 ಆಯ್ತು, ಇನ್ನೆರಡು ಅಕ್ಷರಗಳಿತ್ತು. ಆ ಎರಡು ಅಕ್ಷರ ಯಾವಾಗ ಅಂದ್ರೆ ಯೋಗ ವಾಹಗಳು. ಯೋಗ ವಾಹಗಳಲ್ಲಿ ಎರಡು ವಿಧಗಳನ್ನು ನಾವು ಕಾಣ್ತೇವೆ. ಈಗ ಅತ್ಯಂತ ಮುಂಚೆ ನಾವು ಅರ್ಥ ಮಾಡ್ಕೊಳ್ಳೋಣ. ಯೋಗ ಅಂದರೆ ಕೂಡು ಅಂತ, ಯೋಗ ಅಂದ್ರೆ ಕೂಡು, ಯೋಗ ಕೂಡಿ ಬಂತು ಅಂತ ಹೇಳ್ತಾರೆ. ನನ್ನ ಮನೆ ಕಟ್ಟಕ್ಕೆ ಯೋಗ ಕೂಡಿ ಬಂತು, ನಮ್ಮ ಮನೆ ಕಟ್ಟಿದೆ. ಅಥವಾ ಬೆಳೆ ಬೆಳೆದ ಕೂಡಿ ಬಂತು, ಒಳ್ಳೆಯ ಬೆಳೆ ಬೆಳೆದಿದೆ ಅಂತ ಹೇಳ್ತಾರೆ. ಯೋಗ ಅಂದ್ರೆ ಕೂಡು, ವಾಹ ಅಂದ್ರೆ ಹೋಗುವ, ವಾಹ ಅಂದ್ರೆ ಹೋಗುವ, ವಾಹಕ ಅಂದ್ರೆ ವಿದ್ಯುತ್, ವಾಹಕ ವಿದ್ಯುತ್ ಚಲಿಸುವ ವಸ್ತು ಯಾವುದು ನಾವು ತಂತಿ ಅಂತ ಹೇಳ್ತೇವೆ. ತಾಪಮಾನದಲ್ಲಿ ವಿದ್ಯುತ್ ಸಂಚರಿಸುತ್ತಾರೆ, ವಿದ್ಯುತ್ ವಾಹಕ ಅಂತ ಹೇಳ್ತೇವೆ. ಹಾಗೆ ಯೋಗ ಅಂದ್ರೆ ಕೂಡು, ವಾಹ ಅಂದ್ರೆ ಹೋಗುವ ಎಂದರ್ಥ. ಅಂದ್ರೆ ಯೋಗ ವಾಹ ಅಂದರೆ ಕೂಡಿ ಹೋಗುವ, ಕೂಡಿ ಹೋಗುವ ಅಂದ್ರೆ ಈ ಯೋಗ ವಾಹಗಳು ಸ್ವತಂತ್ರವಾಗಿ ಬಳಕೆ ಆಗುವುದು, ಬಳಕೆ ಆಗುವುದಿಲ್ಲ. ಇವು ಬಳಕೆ ಆಗಬೇಕಾದರೆ ಬೇರೊಂದು ಅಕ್ಷರಗಳ ಜೊತೆ, ಬೇರೆ ಅಕ್ಷರಗಳ ಜೊತೆ ಮಾತ್ರ ಉಚ್ಚರಿಸಬಹುದಾದ ಅಕ್ಷರಗಳಂತ ಯೋಗ ವಾಹಗಳಂದ್ರೆ ಇವು ಬೇರೊಂದು ಅಕ್ಷರ ಜೊತೆಗೆ, ಬೇರೆ ಅಕ್ಷರ ಜೊತೆಗೆ ಮಾತ್ರ ಇವನ್ನ ಬಳಕೆ ಮಾಡಿಕೊಂಡು ಉಚ್ಚರಿಸಬಹುದೇ ಹೊರತು ಇವುಗಳನ್ನು ನಾವು ಉಚ್ಚರಿಸೋಕೆ ಆಗುವುದಿಲ್ಲ, ಹೇಳೋಕೆ
ಗೊತ್ತಾ, ಏನು ಯೋಗವ ಅಂತಂದ್ರೆ ಒಂದು ಸೊನ್ನೆ. ಇದನ್ನ ಸುತ್ತಲೂ ಉಚ್ಚಾರ ಮಾಡ್ತಾ ಸೊನ್ನೆ ಅಂತ ಅಷ್ಟೇ ಇದೆ, ಆದ್ರೆ ಇದು ನಾವು ನೇರವಾಗಿ ಉಚ್ಚಾರಣೆ ಮಾಡಕ್ಕೆ ಆಗಲ್ಲ. ಹಾಗೆ ಏಳು ಸೊನ್ನೆ ಬರತಕ್ಕಂತಹ ಇದು ನಾ ಹೇಳ್ತಾನೆ ಏನಂತಾರೆ ಇದನ್ನ ನಾವು ಉಚ್ಚಾರಣೆ ನಾವು ನೇರವಾಗಿ ಬಳಕೆ ಮಾಡೋಕ್ಕೆ ಆಗಲ್ಲ. ಅವುಗಳನ್ನ ಏನ್ ಮಾಡ್ಬೋದು, ಇನ್ನೊಂದು ಅಕ್ಷರ ಜೊತೆಗೆ ಅಥವಾ ಸ್ವರ ಆಗಿರ್ಬೋದು ಅಥವಾ ವ್ಯಂಜನಗಳಾಗಿರ್ಬೋದು, ಅಂದ್ರೆ ವ್ಯಂಜನದಲ್ಲಿ ಸ್ವರಗಳು ಅಲ್ಲಿ ಇದೇ ಇರುತ್ತೆ. ಸ್ವರಾಕ್ಷರಗಳ ವ್ಯಂಜನಗಳು ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಿಕೊಳ್ತಕ್ಕಂಥ ಅಕ್ಷರ. ಹಾಗಾಗಿ ಇಲ್ಲಿ ನೋಡಿ ಉದಾಹರಣೆ ಕಂದ ಇಲ್ಲಿ ಏನಾಗಿದೆ ಯೋಗವಾದ ಬಳಕೆ ಇಲ್ಲಿ ಕ ಮತ್ತು ಕ ಸೇರಿ ಕ ಆಗಿದೆ. ಅವುಗಳ ಒಂದು ಮಧ್ಯದಲ್ಲಿ ಏನಾಗಿದೆ ಈ ಸೊನ್ನೆಯ ಬರೋದು ಕಂದ. ಈ ಅನುಸಾರದಲ್ಲಿ ನಮ್ಮ ನೀವು ಕದ ಆಗುತ್ತೆ. ಕಂದ ಮತ್ತು ಕದಕ್ಕೆ ಬಹಳ ವ್ಯತ್ಯಾಸದ ಅರ್ಥವಿದೆ. ಹಾಗೆ ಅಂದ ಚಂದ ದುಃಖ ಅಂತಃಕರಣ ಅಂತಃಪುರ ಹೀಗೆ ಹಲವಾರು ಪದಗಳನ್ನು ಈ ಯೋಗವಾಹನಗಳನ್ನು ಬಳಸಿಕೊಂಡು ಪದಗಳನ್ನ ರಚನೆ ಮಾಡ್ಕೋಬೇಕು. ಅರ್ಥ ಆಯ್ತಾ? ಯೋಗ ಅಂದರೆ ಕೂರು, ವಾಹ ಅಂದರೆ ಹೋಗುವ ಎಂದರ್ಥ. ಅಂದ್ರೆ ಯೋಗವಾಹ ಅಂದರೆ ಕೂಡಿ ಹೋಗುವ, ಕೂಡಿ ಹೋಗುವ ಅಂದ್ರೆ ಏನಪ್ಪ ಅಂದ್ರೆ ಬೇರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಂತಹ ಅಕ್ಷರಗಳನ್ನು ನಾವು ಯೋಗವಾಹಗಳು ಅಂತ ಕರೀತೇವೆ. ಈ ಯೋಗವಾಹಗಳಲ್ಲಿ ಏಳು ವಿಧಗಳ ಎರಡೇ ಅಕ್ಷರಗಳು, ಅವುಗಳನ್ನು ನಾವು ಒಂದೊಂದು ಅಕ್ಷರ ಹೆಸರಿಂದ ನಾವು ಕರೀತೇವೆ. ಅದಕ್ಕೆ ನಾನು ಯೋಗವಾದ ವಿಧಗಳಂತ ನಾವನ್ನ ಕರೆದುಕೊಳ್ತೇವೆ. ಅವು ಯಾವಪ್ಪ ಅಂದ್ರೆ ಆ ಯೋಗವಾದ ವಿಧಗಳು ಆ ಎರಡು ಅಕ್ಷರಗಳ ಒಂದೊಂದು ಹೆಸರಿನ ಕರೀತೇವೆ. ಅವಕ್ಕೆ ಬಂದದಕ್ಕೆ ನಾವು ಅನುಸ್ವಾರ ಅಂತ ಕರಿತೇವೆ, ಎರಡನೇದಕ್ಕೆ ವಿಸರ್ಗ ಅಂತ ಕರಿತೇವೆ. ಅನುಸ್ವಾರ ಅಂತ ಅಂದ್ರೆ ಅದು ಯಾವ ರೀತಿ ನಾವು ಕರಿತೇವಪ್ಪ ಅಂದ್ರೆ ಒಂದು ಅಕ್ಷರ ಗಾತ್ರದ ಒಂದು ಸೊನ್ನೆಯ ಅಂಕ ಆಗ್ತದೆ. ಒಂದು ಅಕ್ಷರ ಗಾತ್ರದ ಒಂದು ಸೊನ್ನೆಯ ರೀತಿಯಲ್ಲಿ ನಾವು ಕರೆಯೋದು ನಾವು ಅನುಸ್ವಾರ ಅಂತ ಕರಿತೇವೆ. ಅದೇ ರೀತಿ ವಿಸರ್ಗ ಆದರೆ ಎರಡು ಸೊನ್ನೆಗಳನ್ನ ಸೇರಿಸಿ ಒಂದು ಅಕ್ಷರ ಗಾತ್ರದಲ್ಲಿ, ಒಂದೊಂದು ಸೊನ್ನೆಗಳು ಒಂದೊಂದು ಅಕ್ಷರ ಗಾತ್ರದಲ್ಲ, ಎರಡು ಸೊನ್ನೆಗಳನ್ನ ಎರಡು ಮೊತ್ತಗಳ ಅಥವಾ ಸೊನ್ನೆಗಳನ್ನ ಒಂದು ಅಕ್ಷರ ಗಾತ್ರದಲ್ಲಿ ಬರೆದಾಗ ಅದನ್ನು ನಾವು ವಿಸರ್ಗ ಅಂತ ಕರಿತೇವೆ. ಅರ್ಥ ಆಯ್ತಾ? ಅನುಸ್ವಾರ ಅಂದ್ರೆ ಒಂದು ವೃತ್ತ ಅಂದ್ರೆ ಒಂದು ಅಕ್ಷರ ಗಾತ್ರದ ವೃತ್ತಾಕಾರವನ್ನು ಬರೆದಂತದನ್ನು ನಾವು ಅಥವಾ ಸೊನ್ನೆಯನ್ನು ನಾವು ಅನುಸ್ವಾರ ಅಂತ ಕರೆದ್ರೆ, ವಿಸರ್ಗ ಅಂದ್ರೆ ಎರಡು ಸೊನ್ನೆಗಳನ್ನ ಒಂದು ಅಕ್ಷರ ಗಾತ್ರದಲ್ಲಿ ಚಿಕ್ಕ ಚಿಕ್ಕದಂತಹ ಎರಡು ವೃತ್ತಗಳನ್ನ ಒಂದರ ಕಡೆ ಒಂದು ಬರೆದ್ರೆ ಅದನ್ನು ನಾವು ವಿಸರ್ಗ ಅಂತ ಕರಿತೇವೆ. ಹಾಗಾದ್ರೆ ಈ ಅನುಸ್ವಾರ ಅಂದ್ರೆ ಏನು, ವಿಸರ್ಗ ಅಂದ್ರೆ ಏನು? ಮಕ್ಕಳೇ, ನೀವೀಗಾಗಲೇ ಅಕ್ಷರಗಳನ್ನು ಉಚ್ಚಾರಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಆಗ್ತಕ್ಕಂತಹ ಕೆಲವು ಬದಲಾವಣೆಗಳನ್ನು ನೀವು ಗಮನಿಸಿದ್ದೀರ. ಈಗಾಗಲೇ ಸ್ವರಗಳ ಬಗ್ಗೆ ಆಗಿರ್ಬೋದು, ವ್ಯಂಜನಗಳ ಬಗ್ಗೆ ನಾವು ಅಧ್ಯಯನ ಮಾಡುವಾಗ ಆ ನಮ್ಮ ಬಾಯಿಯಲ್ಲಿ ಉಂಟಾಗ್ತಕ್ಕಂತಹ ಉಚ್ಚಾರಣೆಯ ಸಂದರ್ಭದಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಗಳನ್ನು ನೀವು ತಿಳ್ಕೊಂಡಿದ್ದೀರ. ಹಾಗೆ ಈ ಅನುಸ್ವಾರ ಮತ್ತು ವಿಸರ್ಗಗಳ ಉಂಟಾಗ್ತಕ್ಕಂತಹ ಒಂದು ಪ್ರೇಮ ಪದಾರ್ಥಗಳನ್ನ ಅನುಸ್ವಾರ ಮತ್ತು ವಿಸರ್ಗಗಳಂತ ವಿಭಾಗವನ್ನು ನಮಗೆ ಮಾಡಿದ್ದೇವೆ. ಆದರೆ ಅನುಸ್ವಾರ ಅಂತ ನೋಡಿ, ಈ ಅನುಸ್ವಾರವನ್ನು ಉಚ್ಚಾರಣೆ ಮಾಡುವಾಗ ನಾವು ಏನ್ ಮಾಡ್ತೇವೆ, ಉಸಿರನ್ನ ಒಳಗಡೆ ತೆಗೆದುಕೊಂಡು ಉಚ್ಚಾರಣೆಯನ್ನು ಮಾಡ್ತೇವೆ. ಅಂ ಅಂ ಈ ರೀತಿ ನಾವಲ್ಲಿ ಬಳಕೆ ಮಾಡಿ ಬರೆಯುತ್ತಲ್ವ, ಅಂ ಅಂ ಉಸಿರನ್ನೇ ಮಾಡಿದ್ವಿ ಒಳಗಡೆ ಅಂದ್ರೆ ಅನುಸ್ವಾರ ಉಸಿರನ್ನ ಒಳಗಡೆ ತೆಗೆದುಕೋ, ಉಸಿರನ್ನ ಒಳಗಡೆ ತೆಗೆದುಕೋ ಅಂತ ಅರ್ಥ. ಹಾಗೆ ಉಸಿರನ್ನ ಒಳಗಡೆ ತೆಗೆದುಕೊಂಡು ಉಚ್ಚರಿಸುವ ಅಕ್ಷರವನ್ನು ಅನುಸ್ವಾರ ಅಂತ ಕರಿತೇವೆ. ಉದಾಹರಣೆಗೆ ತಂಗಿ, ಸಿಂಹ, ಅಂಗಡಿ, ಅಂಗಿ, ಕಂದ, ಚಂದ, ಅಂದ, ಮಂಗ, ಇವೆಲ್ಲ ಅಕ್ಷರಗಳು ಒಂದು ಸೊನ್ನೆ ಬಳಕೆ ಮಾಡತಕ್ಕಂಥ ಅಕ್ಷರಗಳು ಅನುಸ್ವಾರಕ್ಕೆ ಉದಾಹರಣೆಗಳು. ಈ ಅನುಸ್ವಾರಗಳನ್ನು ಉಚ್ಚಾರಣೆ ಮಾಡುವಾಗ ಮಾಡ್ತವೆ, ಉಸಿರನ್ನು ನಾವು ಒಳಗಡೆ ತೆಗೆದುಕೊಂಡು ಉಚ್ಚಾರಣೆಯನ್ನ ಮಾಡ್ತವೆ. ಈ ಸಂಗೀತ ಕಲಿಯುವಾಗ ಇದೊಂದು ನಿಶ್ವಾಸ ಉಶ್ವಾಸ ಅನ್ನೋದು ಎರಡು ಕ್ರಿಯೆಗಳು, ಒಳಗಡೆ ತೆಗೆದುಕೊಂಡು ಉಸಿರನ್ನ ಹೊರಗೆ ಮತ್ತು ಒಳಗೆ ತೆಗೆದುಕೊಳ್ಳೋದನ್ನು ಸರಿಯಾಗಿ ಅಭ್ಯಾಸ ಮಾಡಿದಾಗ ಮಾತ್ರ ಆ ಸಂಗೀತವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು
ಅರ್ಥಾಯಿತಾನುಸ್ವಾರ ಅಂದ್ರೆ ಉಸಿರನ್ನ ಒಳಗಡೆ ತೆಗೆದುಕೊಂಡು ಉಚ್ಚರಿಸುವ ಅಕ್ಷರ ಅನುಸ್ವಾರ ಅಂತ ಹೇಳ್ತೇವೆ. ವಿಸರ್ಗ ಅಂದ್ರೆ ವಿಸರ್ಗ ಅಂದ್ರೆ ವಿಸರ್ಗ ನಾವು ಉಸಿರನ್ನ ಹೊರಗಡೆ ಬಿಡುವುದು. ಉಸಿರನ್ನ ಹೊರಗಡೆ ಬಿಡುವಾಗ ಬಿಟ್ಟಾಗ ಉಚ್ಚರಿಸುವ ಅಕ್ಷರ. ಉದಾಹರಣೆಗೆ ಆಹಾ ಕಳಿಸಿಕೊಡಿ. ಧನ್ಯವಾದಗಳು.